ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಷಷ್ಠಿ ಉತ್ಸವದ ಸಂಭ್ರಮ ಮನೆ ಮಾಡಿದ್ದು ಸಾವಿರಾರು ಜನ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಸಾಕಾನೆ ಜೊತೆ ಭಕ್ತರು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಹಾಗೆ ಆನೆ ಕಂಡ ತಕ್ಷಣ ಅದು ಕ್ಷೇತ್ರದ ಆನೆ ಹೌದೋ ಅಲ್ಲವೋ ಎಂದು ಒಂದು ಸಾರಿ ನೋಡಬೇಕಾದ ಪರಿಸ್ಥಿತಿ ಈ ಷಷ್ಠಿ ಸಂದರ್ಭದಲ್ಲಿ ಬಂದಿದೆ. ಕಾಡಾನೆಯೊಂದು ಕುಕ್ಕೆ ಕ್ಷೇತ್ರದಲ್ಲಿ ಅಡ್ಡಾಡುತ್ತಿರುವುದು ಇದಕ್ಕೆ ಕಾರಣವಾಗಿದೆ. ಜಾತ್ರಾ ಸಮಯದಲ್ಲೇ ಕುಕ್ಕೆಗೆ ಎಂಟ್ರಿ ಕೊಟ್ಟಿರುವ ಕಾರಣದಿಂದ ಆತಂಕ ಸೃಷ್ಟಿಯಾಗಿದೆ. ದೇವಸ್ಥಾನದ ಪಕ್ಕದಲ್ಲೇ ಇರುವ ಮಠದ ಪರಿಸರದಲ್ಲಿ ಆನೆಯ ಓಡಾಟವನ್ನು ಜನ ಗಮನಿಸಿದ್ದಾರೆ. ಆದರೆ ಆನೆ ಜನರನ್ನು ಕಂಡು ಹಾಗೂ ದೇಗುಲದ ಜಾತ್ರೆಯ ಗದ್ದಲದಿಂದ ಗೊಂದಲಕ್ಕೆ ಸಿಲುಕಿ ಎಲ್ಲೆಂದರಲ್ಲಿ ಸುತ್ತಾಡುತ್ತಿದೆ. ಕ್ಷೇತ್ರದಲ್ಲಿ ಆನೆ ಕಾಣಿಸಿಕೊಂಡ ಕಾರಣ ಪುತ್ತೂರು ಸಹಾಯಕ ಆಯುಕ್ತರು ಭಕ್ತರಿಗೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದ್ದಾರೆ. ಅನಿರೀಕ್ಷಿತವಾಗಿ ಆಗಮಿಸಿದ ಈ ಅತಿಥಿಯನ್ನ ಕಾಡಿಗೆ ಅಟ್ಟಲು ಅರಣ್ಯ ಅಧಿಕಾರಿಗಳ ಸಹಿತ ಸ್ಥಳೀಯ ಜನರು ಕೈಜೋಡಿಸಿದ್ದಾರೆ. ದೇಗುಲದ ಹೆಣ್ಣು ಸಾಕಾನೆ ಯಶಸ್ವಿನಿಯ ವಾಸನೆಗೆ ಈ ಕಾಡಾನೆ ಬಂದಿರುವ ಸಾಧ್ಯತೆ ಇದೆ ಎಂಬ ಸಂಶಯವಿದೆ. ಯಾರಿಗೂ ತೊಂದರೆ ನೀಡದೆ ಆನೆ ಕಾಡಿನ ಹಾದಿ ಹಿಡಿದಿದೆ. ಆದರೆ ಒಮ್ಮೆ ಕಾಡಿಗೆ ಹೋಗಿರುವ ಆನೆ ಮತ್ತೆ ಬರುವ ಸಾಧ್ಯತೆ ಇದೆ ಎಂಬುದಾಗಿ ಜನರು ಆತಂಕಿತರಾಗಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ರಾತ್ರಿ ವೇಳೆ ದೇಗುಲಕ್ಕೆ ಬರುವ ಭಕ್ತರು ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಲಾಗಿದೆ. ಬರ್ತದೆ ರಿಟರ್ನ್ ಬರ್ಬಿಡು ರಿಟರ್ನ್ ಬರ್ಬಿಡು ಶ್ರೀ ದೇವಳದ ಪರಿಸರ ಹಾಗೂ ಆದಿಸುಬ್ರಹ್ಮಣ್ಯ ದೇವಳದ ಬಳಿ ಇರುವ ನದಿ ತೀರದಲ್ಲಿ ಕಾಡಾನೆಗಳ ಸಂಚಾರ ಕಂಡುಬಂದಿರುತ್ತದೆ. ಆದುದರಿಂದ ಭಕ್ತಾದಿಗಳು ಸುತ್ತಮುತ್ತಲಿರುವ ಕತ್ತಲಿನ ಪ್ರದೇಶಗಳು ಹಾಗೂ ನದಿ ತೀರಕ್ಕೆ ತೆರಳಬಾರದು ಎಂದು ಈ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಶ್ರೀ ದೇವಳದಿಂದ ಪ್ರಕಟಿಸಲಾಗಿದೆ. ಒಂದು ವೇಳೆ ಭಕ್ತಾದಿಗಳಿಗೆ ಅಥವಾ ಗ್ರಾಮಸ್ಥರಿಗೆ ಕಂಡುಬಂದಲ್ಲಿ ಮುಂಜಾಗ್ರತಾ ಕ್ರಮಕ್ಕಾಗಿ ಶ್ರೀ ದೇವಳದ ಶಿಷ್ಟಾಚಾರ ವಿಭಾಗಕ್ಕೆ ಮಾಹಿತಿ ನೀಡಿರಿ.